ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ವಿಶೇಷವಾದಂತಹ ಒಂದು ಜಾಬ್ ಅಪ್ಡೇಟ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನು ಮುಜಮ್ಮಿಲ್, ಏನ್ ನೋಡ್ತಿದ್ದೀರಾ? ಮುಜಮ್ಮಿಲ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಜಾಬ್ ಬಗ್ಗೆ ಹೇಳಬೇಕಾದ್ರೆ ಒಂದು ಭರ್ಜರಿ ಆಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಇರುವಂತಹ ಒಂದು ಪ್ರೈವೇಟ್ ಪ್ಲಾಟ್ಫಾರ್ಮ್ ನಲ್ಲಿ ಇರುವಂತಹ ಒಂದು TCS ಕಂಪನಿ ಬಗ್ಗೆ ನೀವು ಕೇಳಿರ್ತೀರಾ. ಹೌದೊಂದು ಟಾಟಾ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಒಂದು ಟಾಟಾ ಗ್ರೂಪ್ ನ ಒಂದು ಅಂಡರ್ ನಲ್ಲಿರುವಂತಹ ಈ ಒಂದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಲ್ಲಿರುವಂತಹ ಈ ಒಂದು TCS ಕಂಪನಿಯಲ್ಲಿ 1500ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹೌದು, 1500ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ, ಒಂದು ಬಂಪರ್ ಆಗಿರುವಂತಹ ಒಂದು ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. TCS ಕಂಪನಿ ಬಗ್ಗೆ ಹೇಳಬೇಕಾದ್ರೆ ಸ್ನೇಹಿತರೆ, ಆಲ್ರೆಡಿ ಈ ಒಂದು ಕಂಪನಿ ಬಗ್ಗೆ ಗೊತ್ತಿರುತ್ತೆ, ಅದರ ಒಂದು ಈ ಒಂದು ಟಾಟಾ ಗ್ರೂಪ್ ಕಂಪನಿ ಬಗ್ಗೆ ಗೊತ್ತಿರುತ್ತೆ, ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ಪಡೆಯಬಹುದು. ಏನಕ್ಕಂದ್ರೆ 40-50 ಸಾವಿರ 60 ಸಾವಿರಕ್ಕಿಂತ ಹೆಚ್ಚು ಒಂದು ಸ್ಯಾಲರಿಯನ್ನು ಸಹ ಈ ಒಂದು ಕಂಪನಿಯಲ್ಲಿ ಪಡೆಯಬಹುದು. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಅದರಲ್ಲಿ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏನಾಗಿರುತ್ತೆ ಅದರಲ್ಲೂ, ಮತ್ತೆ ಸ್ಯಾಲರಿ ಎಷ್ಟು ಸಿಗಬಹುದು ಅಂತ ನಾವು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಬನ್ನಿ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋ ಮುಂಚೆ ನಮ್ದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ, ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಇಂತಹದೇ ಒಂದು ಅಪ್ಡೇಟ್ ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ವಿಡಿಯೋ ಶುರು ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ TCS ನ ಒಂದು ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ಇಂದ, ಅಂದ್ರೆ ಅಫಿಷಿಯಲ್ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಡೇಟಾನ ಕಲೆಕ್ಟ್ ಮಾಡಿರ್ತೀನಿ. ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ, ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ 1500ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ಪೋಸ್ಟ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಒಂದು ಭರ್ಜರಿ ಆಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಒಂದು TCS ಕಡೆಯಿಂದ ನೇಮ್ ಆಫ್ ದ ಪೋಸ್ಟ್, ಒಂದು ಡಿಪಾರ್ಟ್ಮೆಂಟ್ ಗಳ ಬಗ್ಗೆ ಮಾತಾಡಬಹುದು. ಸ್ನೇಹಿತರೆ, ಈ ಒಂದು ಎರಡು ಡಿಪಾರ್ಟ್ಮೆಂಟ್ ಗಳಿಂದ ಇವರು ಹೈರಿಂಗ್ ಮಾಡ್ತಿರುವಂತದ್ದು, ಒಂದು BPS ಇರುತ್ತೆ, ಬಿಸ್ನೆಸ್ ಪ್ರೊಸೆಸ್ ಸರ್ವಿಸ್ ಅಂತ ಇರುತ್ತೆ, ಇನ್ನೊಂದು IT ಇರುತ್ತೆ, ಇದರ ಬಗ್ಗೆ ಗೊತ್ತಿರುತ್ತೆ. ಅಂದ್ರೆ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಇವರು ಹೈರಿಂಗ್ ಮಾಡ್ತಿರೋದು. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು 42,071 ಪ್ರತಿ ತಿಂಗಳಿಗೆ ಪಡಿಬಹುದು. ಹೌದು, ಈ ಒಂದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ ಟಾಟಾ ಗ್ರೂಪ್ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಸ್ಯಾಲರಿಯನ್ನು ಪಡಿಬಹುದು. ಇಲ್ಲಿ ನೋಡಬಹುದು, ಬೇಸಿಕ್ ಸ್ಯಾಲರಿನ 42,000 ಕೊಡ್ತಿದ್ದಾರೆ, ಮತ್ತು 71,000 ಸ್ಯಾಲರಿಯನ್ನು ಪ್ರತಿ ಒಂದು ತಿಂಗಳು ಈ ಒಂದು ಸ್ಯಾಲರಿನ ಪಡಿಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಬರೀ ನಿಮ್ಗೆ ಮಿನಿಮಮ್ 18 ವರ್ಷ ಆಗಿದೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಜಾಬ್ ಟೈಪ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಒಂದ್ ಸಲ ನಿಮ್ಮ ಒಂದು ಲಕ್ ಚೆನ್ನಾಗಿದ್ರೆ ಈ ಒಂದು ಜಾಬ್ಗೆ ನೀವು ಸಿಕ್ಕಾಕೊಂಡ್ರೆ ಖಂಡಿತವಾಗಿ ನಿಮ್ಮ ಒಂದು ಲೈಫ್ ಒಂದು ಆರಾಮಾಗಿ ನಡೆಯುತ್ತೆ. ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಮತ್ತೆ ಈ ಒಂದು ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಅಕ್ರಾಸ್ ಇಂಡಿಯಾ ಅಂತ ಮೆನ್ಷನ್ ಮಾಡಿರುತ್ತೆ. ಅಂದ್ರೆ ದೇಶದಂತಹ ಒಂದು ಹಲವಾರು ಒಂದು ಬ್ರಾಂಚಸ್ ಗಳಿಂದ ಇವರು ಒಂದು ವೇಕೆನ್ಸಿ ನೋಟಿಫಿಕೇಶನ್ ಹೊರಡಿಸಿರೋದು. ಸೊ ಬೆಂಗಳೂರಲ್ಲೇ ನೀವು ಆರಾಮಾಗಿ ಜಾಬ್ ಅನ್ನು ಮಾಡಬಹುದು. ಸೊ ನಿಮ್ಮ ಒಂದು ನಿಯರೆಸ್ಟ್ ಲೊಕೇಶನ್ ಅಲ್ಲಿ, ನಿಮ್ಮ ನಿಯರೆಸ್ಟ್ ಆದಂತಹ ಒಂದು ಬ್ರಾಂಚ್ ಅಲ್ಲಿ ನೀವು ಕೆಲಸವನ್ನು ಮಾಡಬಹುದು. ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಫ್ರೆಶರ್ ಕ್ಯಾಂಡಿಡೇಟ್ ಆರಾಮಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಏನಕ್ಕಂದ್ರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನಿಮಗೆ ಒಂದು ಅನುಭವ ಬೇಕಾಗಿಲ್ಲ. ಫ್ರೆಶರ್ ಕ್ಯಾಂಡಿಡೇಟ್, ಆಸ್ ಎ ಫ್ರೆಶರ್ ಕ್ಯಾಂಡಿಡೇಟ್ ಈ ಒಂದು ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕೋದ್ರೆ ಸ್ನೇಹಿತರು, ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಇಲ್ಲ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ನಡೆಸಲ್ಲ, ಅದರಲ್ಲೂ ಒಂದು ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಜನರಲ್ OBC EWS ಮತ್ತು SC ST PSC ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲ. ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ, ಒಂದು ಭಾರತದಂತಹ ಪ್ರತಿಯೊಬ್ಬರು, ಅಂದ್ರೆ ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಮತ್ತೆ ಇಲ್ಲಿ ಹೇಳಬೇಕಾದ್ರೆ ಯಾರು ಈ ಒಂದು ಜಾಬ್ಗೆ ಎಲಿಜಿಬಲ್ ಆಗಿರ್ತಾರೆ ಅಂದ್ರೆ, ಏನಿದ್ರ ಒಂದು ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಅಂದ್ರೆ, ಹೌಸ್ ಸ್ನೇಹಿತರೆ ಗ್ರಾಜುಯೇಷನ್ ಆಗಿರಬೇಕು. ಅಂದ್ರೆ ಒಂದು ಡಿಗ್ರಿಯನ್ನು ನೀವು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಅದು ಯಾವುದೇ ಆದರೂ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಆಗಿರೋದು, ನಿಮ್ಮ ಒಂದು ಡಿಗ್ರಿ ಅಂದ್ರೆ ಒಂದು BSc BCOM BA ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಡಿಗ್ರಿ ಆಗಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬಹುದು ಅಂದ್ರೆ, ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡಬಹುದು. ನಾನು ಹೇಳ್ತೀನಿ ಯಾವ ರೀತಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಮೋಡ್ ಆನ್ ಅಲ್ಲಿ ಇರುತ್ತೆ. ಇದರ ಒಂದು ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದಾರೆ ಅಂದ್ರೆ, ಇದೇ ಒಂದು ಮಂತ್ 25th ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಸ್ಟಾರ್ಟ್ ಆಗಿದೆ. ಮತ್ತು ಎಂಡಿಂಗ್ ಡೇಟ್ ಯಾವಾಗಂದ್ರೆ 28 ಮಾರ್ಚ್ 2023. ಅಂದ್ರೆ ಸುಮಾರು ಒಂದು ತಿಂಗಳು ನಿಮಗೆ ಗ್ಯಾಪ್ ಇರುತ್ತೆ, ಅಷ್ಟೊತ್ತಿಗೆ ನೀವು ಅಪ್ಲೈ ಮಾಡಬಹುದು. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ತೀನಿ. ಸೊ ನನ್ನ ಒಂದು ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ ಆ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ನಿಮ್ಮ ಒಂದು ಮೊಬೈಲ್ ಫೋನ್ ಬಳಸ್ಕೊಂಡು ನೀವು ಅಪ್ಲೈ ಮಾಡಬಹುದು. ಇದರ ಒಂದು ಸಂಬಂಧಪಟ್ಟಂತಹ ಒಂದು ಅಪ್ಲೈ ಲಿಂಕ್ ಅಂದ್ರೆ, ಈ ಒಂದು TCS ಗೆ ಸಂಬಂಧಪಟ್ಟಂತಹ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಅಪ್ಲೈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಅನ್ನು ನೀವು ಬಳಸ್ಕೊಂಡು ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಬನ್ನಿ, ಈ ಒಂದು ಜಾಬ್ ಯಾವ ರೀತಿ ಅಪ್ಲೈ ಮಾಡಿ
TCS ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಅಂದ್ರೆ ಒಂದು ಸಿಂಪಲ್ ಆಗಿರುವಂತ ಒಂದು ಸ್ಟೆಪ್ ಅನ್ನು ಫಾಲೋ ಮಾಡಬೇಕಷ್ಟು. ಸೊ ಇದರ ಒಂದು ಆಫೀಷಿಯಲ್ ಆಗಿರುವಂತ ಲಿಂಕ್ ಅನ್ನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಆ ಒಂದು ಲಿಂಕ್ ಅನ್ನು ಪ್ರೆಸ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ರೀತಿಯಾದಂತಹ ಒಂದು TCS ಗೆ ಸಂಬಂಧಪಟ್ಟಂತಹ ಒಂದು ಆಫೀಷಿಯಲ್ ಲಿಂಕ್ ಅಂದ್ರೆ ಆಫೀಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ಬರ್ತೀರಾ. ಇಲ್ಲಿ ನೋಡಬಹುದು ವೆಲ್ಕಮ್ ಅಬಾರ್ಡ್ TCS ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ. ಸೊ ಇದರ ಒಂದು ರಿಜಿಸ್ಟರ್ ಅನ್ನುವಂತಹ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ನೀವು ಕೈಂಡ್ ಆಗಿ ನೀವು ಅಪ್ಲೈ ಮಾಡಿದ್ರೆ ಚೂಸ್ ಮಾಡಬೇಕು. ಸೊ ಜಸ್ಟ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ಐಟಿ ಅಂತ ಇದೆ ಮತ್ತು BPS ಅಂತ ಇದೆ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಪ್ರೊಸೆಸ್ ಸರ್ವಿಸ್ ಅಂತ ಇದೆ. ಇಲ್ಲಿ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಒಂದು ಸೆಕ್ಟರ್ ನಲ್ಲಿ ಕೆಲಸ ಮಾಡಬೇಕಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಆ ಒಂದು ಡಿಪಾರ್ಟ್ಮೆಂಟ್ ಅನ್ನು ಚೂಸ್ ಮಾಡ್ಕೋಬೇಕು. ಜಸ್ಟ್ ನಾನು ಇಲ್ಲಿ ಒಂದು BPS ಅಂತ ಒಂದು ಚೂಸ್ ಮಾಡ್ಕೊಂತೀನಿ. ಇಲ್ಲಿ ಸ್ವಲ್ಪ ಒಂದು ಜಾಬ್ ನ ಒಂದು ಪ್ರೊಫೈಲ್ ಬರುತ್ತೆ, ಅದಕ್ಕೆ ಒಂದು ಕ್ಯಾನ್ಸಲ್ ಕೊಟ್ಟ ನಂತರ ಮತ್ತೆ ಇದರ ಸ್ನೇಹಿತರೆ ಆ ಒಂದು BPS ಮೇಲೆ ಕ್ಲಿಕ್ ಕೊಟ್ಟಾಗ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಅಂದ್ರೆ ಇಲ್ಲಿ ಒಂದು ವೆರಿಫಿಕೇಶನ್ ಅನ್ನೋದು ಮಾಡುವಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ನಿಮ್ಮ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅನ್ನು ಹಾಕಿ ಅಂದರೆ ನಿಮ್ಮ ಒಂದು ಇಮೇಲ್ ಅನ್ನು ಹಾಕಿ ಮೊದಲನೇದಾಗಿ OTP ಮೇಲೆ ಕ್ಲಿಕ್ ಕೊಡಬೇಕು. ಇಲ್ಲಿ ಒಂದು ಗೆಟ್ OTP ಅಂತ ಇದೆ, ಅದು ಆ ಒಂದು ಗೆಟ್ OTP ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಜಿಮೇಲ್ಗೆ ಒಂದು OTP ಹೋಗುತ್ತೆ. ಆ ಒಂದು OTP ಅನ್ನು ಇಲ್ಲಿ ಹಾಕಿ ಸಬ್ಮಿಟ್ ಕೊಟ್ಟರೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ, ಅಂದರೆ ರಿಜಿಸ್ಟರ್ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಆ ಒಂದು ಪೇಜ್ನಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅನ್ನು ಕೊಡಬೇಕು. ಅಂದರೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಎಜುಕೇಷನ್ ಅಕಾಡೆಮಿ ಡೀಟೇಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು. ಫೈನಲ್ ಆಗಿ ನಿಮ್ಮ ಒಂದು ರೆಸ್ಯೂಮ್ ಅನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿ ಆ ಒಂದು TCS ಕಡೆಗೆ ಹೋಗುತ್ತೆ. ಈ ಒಂದು ಜಾಬ್ ಬಗ್ಗೆ ಮತ್ತೊಂದು ಹೇಳ್ಬಿಡ್ತೀನಿ, ಇಂಟರ್ವ್ಯೂ ಯಾವ ರೀತಿ ನಡೆಯುತ್ತೆ. ಅಂದರೆ ಸ್ನೇಹಿತರೆ ಇಲ್ಲಿ ಇಂಟರ್ವ್ಯೂ ಬಗ್ಗೆ ಮಾತಾಡೋಕೆ ಎರಡು ಮೆಥಡ್ ಅಲ್ಲಿ ನಡೀಬಹುದು. ಒಂದು ಮೆಥಡ್ ಅಂದರೆ ಒಂದು ಆಫ್ಲೈನ್ ಅಲ್ಲಿ ನಡೆಯಬಹುದು ಅಥವಾ ಒಂದು ಆನ್ಲೈನ್ ಅಲ್ಲಿ ನಡೀಬಹುದು. ಆನ್ಲೈನ್ ನಡೆದರೆ ಬೆಸ್ಟ್, ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಇಂಟರ್ವ್ಯೂನ ಕೊಡಬಹುದು. ಆಫ್ಲೈನ್ ಅಲ್ಲಿ ಆದರೆ ಆ ಒಂದು ಪ್ಲೇಸ್ಗೆ ಆ ಒಂದು ಲೊಕೇಶನ್ಗೆ ಹೋಗಿ ನೀವು ಇಂಟರ್ವ್ಯೂನ ಕೊಟ್ಟು ಬರಬೇಕಂತ ಹೇಳ್ತೀನಿ. ಸ್ನೇಹಿತರೆ ಇಷ್ಟು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೊಸೀಜರ್. ಸ್ನೇಹಿತರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನಿಮ್ಗೆ ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನು ಕೊಡ್ತೀನಿ. ಹೌದು, ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಿಮ್ಮ ಒಂದು ಕ್ವಶನ್ ಗೆ ಬೇಗ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಇಷ್ಟು ಈ ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸ್. ಸೊ ಹೆಚ್ಚು ಹೆಚ್ಚಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.